നാരായണം നിഖില പൂർണ ഗുണൈകദേഹം ദോഷമാപ്യസമമപ്യഖിലേസുവാക്യൈ അസ്യോദ്ഭവാനന്ദമശേഷ വിശേഷതോപി വന്ദ്യം സദാ പ്രിയതമം മമ സന്നമാമി ശ്രീ ഗുരുഭ്യോ നമഃ. ഹരി ഓം. 4494 അസ്തേവം പ്രത്യക്ഷ സാക്ഷി പ്രത്യക്ഷ വേദ്യം പ്രത്യക്ഷാഗമ പ്രാമാണ്യം. ನಾವು ನಮ್ಮ ಕಣ್ಣು ಕಿವಿ ಮುಂತಾದ ಇಂದ್ರಿಯದಿಂದ ಏನು ಜ್ಞಾನವನ್ನ ಮಾಡಿಕೊಳ್ಳುತ್ತೇವೆ ಆ ಜ್ಞಾನದ ಪ್ರಾಮಾಣ್ಯ ಹಾಗೂ ಯಾರಾದರೂ ಮಾತಾಡಿದ ಅಥವಾ ವೇದಶಾಸ್ತ್ರಗಳ ವಾಕ್ಯಗಳ ಏನು ಪ್ರಾಮಾಣ್ಯವನ್ನು ತಿಳಿದುಕೊಳ್ಳುತ್ತೇವೆ ಅದು ಸಾಕ್ಷಿಯಿಂದ ತಿಳಿದುಕೊಳ್ಳುತ್ತೇವೆ. ಸಾಕ್ಷಿ ಎನ್ನುವುದು ಪ್ರತ್ಯಕ್ಷ. ಆ ಸಾಕ್ಷಿ ಎಂಬ ಪ್ರತ್ಯಕ್ಷಕ್ಕೆ ವೇದ್ಯವಾಗಿದೆ ಈ ಪ್ರತ್ಯಕ್ಷ ಮತ್ತು ಆಗಮಗಳ ಪ್ರಾಮಾಣ್ಯ. ನಾವು ಅನೇಕ ಬಾರಿ ನಿಮಗೆ ದೃಷ್ಟಾಂತ ಕೊಟ್ಟಿದ್ದೇನೆ. ನಮಗೆ ಎದುರಲ್ಲಿ ಬಾಗಿಲು ಕಾಣುತ್ತೆ, ಆ ಬಾಗಿಲು ಪ್ರಮಾಣ, ಬಾಗಿಲು ಎಂಬ ಜ್ಞಾನ ಇದು ಪ್ರಮಾಣ ಅಂತಲೇ ನಾವು ಗ್ರಹಿಸುತ್ತೇವೆ ಹೊರತು ಅದು ಪ್ರಮಾಣ ಹೌದೋ ಅಲ್ಲವೋ ಅಂತ ಸಂಶಯ ಪಡುವುದಿಲ್ಲ. ಹಾಗಾದ್ರೆ ಇದಂ ದ್ವಾರಂ, ಗೋಡೆ ಇದ್ದರೆ ಇದು ಭಿತ್ತಿ, ಎಂ ಭಿತ್ತಿ, ನೀರಿದ್ದರೆ ನೀರು, ಪುಸ್ತಕ ಇದ್ದರೆ ಪುಸ್ತಕ, ಬೆಂಕಿ ಇದ್ದರೆ ಬೆಂಕಿ ಇತ್ಯಾದಿಯಾಗಿ ಏನು ಜ್ಞಾನ ಬರುತ್ತೆ ಆ ಬಂದ ಜ್ಞಾನವನ್ನು ನಾವು ಪ್ರಮಾಣವೆಂದೇ ಗ್ರಹಣ ಮಾಡುತ್ತೇವೆ. ಆ ಜ್ಞಾನ ಯಥಾರ್ಥ ಅಂತೆ ನಾವು ಗ್ರಹಿಸುತ್ತೇವೆ. ರೇರ್ಲಿ ನಾವು ಅಪ್ರಮಾಣ ಅಂತ ಗ್ರಹಿಸುತ್ತೇವೆ, ಬಾಧಕ ಬಂದರೆ. ಅದಕ್ಕಾಗಿ ಹೇಳಿದ್ರು ಅಸ್ವೇವಂ ಸಾಕ್ಷಿ ಪ್ರತ್ಯಕ್ಷ ವೇದ್ಯಂ ಪ್ರತ್ಯಕ್ಷ ಆಗಮ ಪ್ರಾಮಾಣ್ಯಂ. ಪ್ರತ್ಯಕ್ಷ ಮತ್ತು ಆಗಮಗಳ ಪ್ರಾಮಾಣ್ಯ ಇದು ಸಾಕ್ಷಿ ಪ್ರತ್ಯಕ್ಷದಿಂದ ವೇದ್ಯವಾಗಿರಲಿ. ತಥಾಪಿ ಉಕ್ತರೀತ್ಯ ಪ್ರಬಲೇನ ಆಗಮೇನ ವಿರೋಧೆ ದುರ್ಬಲಸ್ಯ ಪ್ರತ್ಯಕ್ಷಸ್ಯ ಕುತೋ ನ ಬಾಧಃ. ಆದರಾಗಲಿ, ಆದರೆ ಪ್ರಬಲವಾಗಿದೆ ಆಗಮ. ನಾವು ಹಿಂದೆ ಹೇಳಿದಂತೆ ಆಗಮ ಪ್ರಬಲವಾಗಿದೆ. ಯಾಕೆ ಅಂದ್ರೆ ಆತ್ಯಂತಿಕ ಪ್ರಮಾಣವಾದದ್ದರಿಂದ ಪ್ರಬಲವಾಗಿದೆ, ಸ್ವತಃ ಪ್ರಮಾಣವಾದದ್ದರಿಂದ ಪ್ರಬಲವಾಗಿದೆ. ಹೀಗೆ ಎರಡು ಕಾರಣಗಳಿಂದ ಪ್ರಬಲವಾಗಿದೆ ಪ್ರತ್ಯಕ್ಷಕ್ಕಿಂತಲೂ ಆಗಮ. ಹೀಗೆ ಆತ್ಯಂತಿಕ ಪ್ರಮಾಣತ್ವ, ಸ್ವತಃ ಪ್ರಮಾಣತ್ವ ಇವುಗಳಿಂದ ಪ್ರಬಲವಾಗಿರುವಂತಹ ಆಗಮೇನ ವಿರೋಧ ಬಂದಾಗ ದುರ್ಬಲವಾಗಿದೆ ಪ್ರತ್ಯಕ್ಷವಾದ್ದರಿಂದ ಕುತೂಹಲ ಬಾಧ, ಪ್ರತ್ಯಕ್ಷಕ್ಕೆ ಬಾಧ ಹೇಳಬೇಕಲ್ಲ ಅಂತ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದರು ಇತ್ತಂ ಸ್ಯಾದಯಂ ಪ್ರತ್ಯಕ್ಷಾಗಮಯೋಹೋ ಬಾಧ್ಯ ಬಾಧಕ ಭಾವ. ಶ್ರೀಮದಾಚಾರ್ಯರ ಅತ್ಯಂತ ಬೋಲ್ಡ್ ಆದ, ಅತ್ಯಂತ ಸ್ಪಷ್ಟವಾದಂತಹ ಒಂದು ಸಿದ್ಧಾಂತ. ಸಾಮಾನ್ಯವಾಗಿ ನಾವು ಯಾರು ವೇದಶಾಸ್ತ್ರವನ್ನ ನಂಬುತ್ತಾರೆ ಅವರು ವೇದಶಾಸ್ತ್ರಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಪ್ರತ್ಯಕ್ಷಕ್ಕೆ ಅವರು ಕಡೆಗಣಿಸ್ತಾರೆ, ತಿರಸ್ಕಾರ ಮಾಡ್ತಾರೆ ಅಂತ ಜನರಲ್ಲಿ ಸಾಮಾನ್ಯವಾಗಿ ಅಭಿಪ್ರಾಯವಿರುತ್ತದೆ. ನ್ಯಾಚುರಲ್, ಧಾರ್ಮಿಕನಾಗಿದ್ದಾನೆ ಅಂತಂದರೆ ಅವನು ಶಾಸ್ತ್ರವನ್ನ ಹೆಚ್ಚು ನಂಬುತ್ತಾನೆ ಹೊರತು ಪ್ರತ್ಯಕ್ಷವನ್ನ ತಿರಸ್ಕಾರ ಮಾಡ್ತಾನೆ ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿ ಭಾವನೆ ಇದ್ದರೆ ಮಧ್ವಾಚಾರ್ಯರು ಅದಕ್ಕೆ ಎಕ್ಸೆಪ್ಷನ್. ಅವರು ಪ್ರತ್ಯಕ್ಷಕ್ಕೆ, ಆಗಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟೇ ಕೊಡ್ತಾರೆ, ಭಾರೀ ಮಹಿಮೆ ಇದೆ ಅಂತ ಹೇಳ್ತಾರೆ, ಅದರಲ್ಲಿ ವಿವಾದವಿಲ್ಲ. ಆದರೆ ಪ್ರತ್ಯಕ್ಷಕ್ಕೂ ಅತ್ಯಂತ ಪ್ರಾಬಲ್ಯವಿದೆ ಅಂತ ಹೇಳೋದು ಇದೇನಿದು? ಹೀಗೆ ಒಂದು ಕಡೆಗೆ ಪ್ರತ್ಯಕ್ಷ ಅಂತೀರಿ, ಇನ್ನೊಂದು ಕಡೆಗೆ ಆಗಮ ಅಂತೀರಿ, ಎರಡೂ ಪ್ರಬಲವಾಗೋದು ಹೇಗೆ? ಒಂದು ಯಾವ್ದಾದ್ರೂ ಒಂದು ಸಬ್ಜುಗೇಟ್ ಆಗಲೇಬೇಕಲ್ಲ, ಒಂದನ್ನ ಸಬ್ಜೂ ಮಾಡದರ್ತು ಇನ್ನೊಂದು ಪ್ರಬಲವಾಗಲು ಸಾಧ್ಯವಿಲ್ಲ, ಅದೇಗೆ ನೀವು ಹೇಳ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಿಜ
ಅವಶ್ಯವಾಗಿ ನಾವು ಈ ರೀತಿ ವ್ಯವಸ್ಥೆಯನ್ನು ಮಾಡಿ ಬರ್ತದೆ. ಪ್ರತ್ಯಕ್ಷದ ಸ್ಕೋಪ್ ಬೇರೆ, ಆಗಮದ ಸ್ಕೋಪ್ ಬೇರೆ. ಆಗಮದ ಪರ್ವ್ಯೂ ಒಳಗೆ ಆಗಮೈಕ ಗಮ್ಯವಾಗಿರುವ ವೇದದಿಂದ ಮಾತ್ರ ತಿಳಿಯುವಂತಹ ತತ್ವಗಳಿವೆ. ಅದೇನು? ಭಗವಂತ, ಭಗವಂತನ ಗುಣಗಳು, ಮಹಿಮೆಗಳು. ಇನ್ನೊಂದು ಪರಲೋಕ, ಮೂರನೆಯದ್ದು ಧರ್ಮಾಧರ್ಮಗಳು. ದೇವರು ಪರಲೋಕ ಧರ್ಮಾಧರ್ಮಗಳು ಅಂತನ್ನುವುದೇನಿದೆಯಲ್ಲ, ಇದು ಪ್ರತ್ಯಕ್ಷದಿಂದ ತಿಳಿಯಲಾರದ ವಿಷಯ. ಇವುಗಳ ವಿಷಯದಲ್ಲಿ ಆಗಮವೇ ಅಥಾರಿಟಿ, ಆಗಮವೇ ಲಾಸ್ಟ್ ಸೇ. ಆ ಆಗಮವನ್ನು ಮೀರಿ ಮತ್ತಿನ್ನೇನಿಲ್ಲ. ಅಲ್ಲಿ ನಾವು ನಮ್ಮ ತಲೆಗರಟೆ ನಡೆಸಿದರೆ ಅನುಮಾನದಿಂದ, ಪ್ರತ್ಯಕ್ಷದಿಂದ ಹಾಗೆ ಹೀಗೆ ಏನೇ ಹೇಳಿದರೂ ಕೂಡ ಆ ಮಾತಿಗೆ ಬೆಲೆಯಿಲ್ಲ. ಯಾಕೆಂದ್ರೆ ನಮ್ಮ ಪ್ರತ್ಯಕ್ಷ ಅಷ್ಟನ್ನು ಗ್ರಹಿಸಲು ಸಮರ್ಥವೇ ಅಲ್ಲ. ಆದ್ದರಿಂದ ಕಿಂತು ಆಗಮ ಪ್ರಬಲವಾಗಿ ಬಿಡ್ತದೆ. ಯಾವುದು ನಮಗೆ ಪ್ರತ್ಯಕ್ಷ ಗಮ್ಯವಾಗಿರುವಂತಹದ್ದು? ನಾನು, ನಾನು ಅಂದರೆ ಜೀವ. ಜೀವ ಪ್ರತ್ಯಕ್ಷ ಗಮ್ಯನಾಗಿದ್ದಾನೆ, ಸಾಕ್ಷಿಯಿಂದ ತಿಳಿದು ಬರುವಂತಹ ವ್ಯಕ್ತಿ. ಅವನ ವಿಷಯದಲ್ಲಿ ನೀವೇನಾದರೂ ಅವನು ಪರಮಾತ್ಮನಿಂದ ಅಭಿನ್ನ ಅಂತ ಹೇಳಿದರೆ ಸಾಕ್ಷಿ ಒಪ್ಪಲ್ಲ. ಜಗತ್ತಿನ ವಿಷಯದಲ್ಲಿ ಪ್ರತ್ಯಕ್ಷದಿಂದ ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಗೋಡೆ, ಮನೆ, ಮಠ, ನೀರು, ಸೂರ್ಯ, ಚಂದ್ರ, ಗಿಡ ಇತ್ಯಾದಿಗಳು. ಅದು ಪ್ರತ್ಯಕ್ಷ ಗಮ್ಯವಾದ ವಿಷಯಗಳು. ಈ ಪ್ರತ್ಯಕ್ಷ ಗಮ್ಯವಾದ ವಿಷಯದಲ್ಲಿ ಆಗಮ ಏನೂ ಕಾರಭಾರ ಮಾಡಲು ಸಾಧ್ಯವಿಲ್ಲ, ಉಪತ್ಯಾಪ ಮಾಡಲು ಸಾಧ್ಯವಿಲ್ಲ. ಏ, ಈ ಜಗತ್ತೆಲ್ಲ ಸುಳ್ಳು ಅಂತ ಹೇಳಿದರೆ ಆಗಮವೇ ಪ್ರಮಾಣವಾಗುತ್ತದೆ. ಯಾಕೆಂದ್ರೆ ಇದು ಆಗಮದ ಪ್ರವ್ಯೂ ಒಳಗೆ ಬರುವಂತಹ ವಿಷಯವೇ ಅಲ್ಲ. ಹೀಗೆ ಶ್ರೀಮದಾಚಾರ್ಯರು ಎರಡೂ ಪ್ರಬಲ ಅಂತ ಹೇಳ್ತಾರೆ, ಅತ್ಯಂತ ಪ್ರಬಲ ಅಂತ ಹೇಳ್ತಾರೆ, ಆಗಮವನ್ನು ಹಾಗೂ ಪ್ರತ್ಯಕ್ಷವನ್ನು. ಪ್ರತ್ಯಕ್ಷವನ್ನು ಆಗಮವನ್ನು ಎರಡನ್ನೂ ಪ್ರಬಲ ಅಂತ ಹೇಳಿದರೂ ಕೂಡ ಅವುಗಳಿಗೆ ವಿರೋಧವಾಗದೇ ಇದ್ದಂತೆ ಶ್ರೀಮದಾಚಾರ್ಯರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಾಬಲ್ಯವಾಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಮತಂ ಇತ್ಯಾದಿಯಾಗಿ ಹೇಳುವಾಗ ನಾನು ಕಣ್ಣಿನಿಂದ ನಾನು ಟೇಬಲ್ಲು, ಪುಸ್ತಕ, ಘಟ, ಪಟ, ಮೈಕು, ಲ್ಯಾಪ್ಟಾಪು ನೋಡ್ತಾ ಇದ್ದೇನೆ. ಪ್ರತ್ಯಕ್ಷದಿಂದ ನೋಡುತ್ತಿರುವಂತಹ ಈ ಪದಾರ್ಥವನ್ನ ನನಗೆ ಯಾರು ಹೇಳಬೇಕು? ವೇದ ಉಪಶಾಸ್ತ್ರ ಇದೆಲ್ಲ ಮಿಥ್ಯಾ, ಇದು ಸುಳ್ಳು. ಆ ವೇದವೇ ಅಪ್ರಮಾಣ. ಹಾಗೆ ವೇದ ಹೇಳೋದೇ ಇಲ್ಲ, ಹೇಳಿದರೆ ಅದು ಅಪ್ರಮಾಣ, ಅದಕ್ಕೆ ಬೇರೆ ಅರ್ಥವನ್ನು ಮಾಡಬೇಕು. ಆದ್ದರಿಂದ ಹೀಗೆ ವ್ಯವಸ್ಥೆಯನ್ನು ಮಾಡಿದವರು ಆಚಾರ್ಯರು. ಅದ್ಭುತವಾದಂತಹ ಒಂದು ಕಾನ್ಫ್ಲೂಯನ್ಸ್. ಎರಡೂ ಸಿದ್ಧಾಂತಗಳನ್ನು ಕೂಡ, ಅಂದ್ರೆ ಆಗಮ ಪ್ರಮಾಣ ಅತೀ ಪರಮ ಪ್ರಮಾಣ ಅಂತ ಹೇಳುವವರು, ಈ ಕಡೆಗೆ ಪ್ರತ್ಯಕ್ಷವನ್ನ ಮಹಾಪ್ರಮಾಣ ಅಂತ ಹೇಳುವವರು, ಎರಡನ್ನೂ ಸಮನ್ವಯ ಮಾಡಿದಂತಹ ಒಂದು ಅದ್ಭುತವಾದ ಕಾರ್ಯ ಶ್ರೀಮದಾಚಾರ್ಯರು ಸಾಧಿಸಿದ್ದಾರೆ ತಮ್ಮ ಸಿದ್ಧಾಂತದಲ್ಲಿ. ಅದನ್ನು ಟೀಕಾಕೃತ ಆದರೂ ಬಹಳ ಬಹಳ ಸುಂದರವಾದ ದೃಷ್ಟಾಂತಗಳನ್ನು ಕೊಟ್ಟು ವಿವರಣೆಗಳನ್ನೆಲ್ಲ ಮಾಡಿದ್ದಾರೆ. ಅಸ್ತೇವಂ ಪ್ರತ್ಯಕ್ಷ ಸಚಿತ್ ಪ್ರತ್ಯಕ್ಷ ವೇದ್ಯಂ ಪ್ರತ್ಯಗಾತ್ಮ ಪ್ರತ್ಯಕ್ಷ ಆಗಮ ಪ್ರಾಮಾಣ್ಯಂ. ಪ್ರತ್ಯಕ್ಷ ಮತ್ತು ಆಗಮಗಳ ಪ್ರಾಮಾಣ್ಯ ಸಚಿತ್ ಪ್ರತ್ಯಕ್ಷದಿಂದ ತಿಳಿದಿದೆ ಎಂತಾಗಲಿ, ತಥಾಪಿ ಉಕ್ತ ರೀತ್ಯ ಪ್ರಬಲೇನ ಆಗಮೇನ ವಿರೋಧೇ ಪ್ರಬಲ ದುರ್ಬಲಸ್ಯ ಪ್ರತ್ಯಕ್ಷಸ್ಯ ಕುತೋನ ಬಾಧಃ. ಆಗಮ ಪ್ರಬಲವಾಗಿದೆ, ಯಾಕೆಂದರೆ ಆತ್ಯಂತಿಕ ಬಾಧಾಭಾವವನ್ನ ಆಗಮಕ್ಕೆ ಗ್ರಹಣ ಮಾಡುವಂತಹದ್ದು, ಆತ್ಯಂತಿಕ ಪ್ರಾಮಾಣ್ಯವಿದೆ ಆಗಮಕ್ಕೆ. ಪ್ರತ್ಯಕ್ಷಕ್ಕೆ ತಾತ್ಕಾಲಿಕವಾದ ಪ್ರಾಮಾಣ್ಯ. ಆದ್ದರಿಂದ ಆತ್ಯಂತಿಕವಾಗಿ ಪ್ರಮಾಣವಾದ ಆಗಮದಿಂದ ತಾತ್ಕಾಲಿಕವಾಗಿ ಪ್ರಮಾಣವಾಗಿರುವ ದುರ್ಬಲವಾದ ಪ್ರತ್ಯಕ್ಷವು ಬಾಧಿತವಾಗಬೇಕಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರು. ಅದಕ್ಕಾಗಿ ಹೇಳ್ತಾರೆ, ಇತ್ತಂ ಸ್ಯಾದಯಂ ಪ್ರತ್ಯಕ್ಷ ಆಗಮಯೋಹೋ ಬಾಧ್ಯ ಬಾಧಕ ಭಾವ. ಪ್ರತ್ಯಕ್ಷ ಆಗಮವನ್ನ ಅಥವಾ ಆಗಮ ಪ್ರತ್ಯಕ್ಷವನ್ನ ಬಾಧಿಸುತ್ತದೆ. ಅಂದರೆ ಆಗಮವು ತಪ್ಪು ಅಥವಾ ಪ್ರತ್ಯಕ್ಷವು ತಪ್ಪು, ಪ್ರತ್ಯಕ್ಷವು ಅಪ್ಪ
ಅಪ್ರಮಾಣ ಪ್ರತ್ಯಕ್ಷವು ತಪ್ಪು ಎಂದು ಹೇಳುವುದಕ್ಕೆ ಆಗಮಕ್ಕೆ ಸಾಮರ್ಥ್ಯ ಇರಬಹುದಾಗಿತ್ತು. ಯಾವಾಗ ಯದಿ ವ್ಯುತ್ಪಾದಿತೆ ದೌರ್ಬಲ್ಯ ಪ್ರಾಬಲ್ಯ ಯುಕ್ತಿ ಸ್ಯಾತ. ನೀನು ಹೇಳಿದ್ದು, ನೀನು ಹೇಳಿದ ಮಾತೇನು? ನೀನು ಅಂದ್ರೆ ಅದ್ವೈತಿಗಳು, ಅದ್ವೈತಿಗಳು ಹೇಳಿದ ಮಾತೇನು ಅಂದರೆ ಆಗಮ ಪ್ರಬಲ, ಆಗಮಕ್ಕೆ ಆತ್ಯಂತಿಕ ಪ್ರಾಮಾಣ್ಯವಿದೆ, ಆದ್ದರಿಂದ ಆಗಮ ಪ್ರಬಲ. ಪ್ರತ್ಯಕ್ಷ ದುರ್ಬಲ, ಯಾಕೆಂದ್ರೆ ಅದಕ್ಕೆ ಆತ್ಯಂತಿಕವಾದ ಪ್ರಾಮಾಣ್ಯವಿಲ್ಲ. ಆತ್ಯಂತಿಕ ಪ್ರಾಮಾಣ್ಯವಿಲ್ಲದಿದ್ದರಿಂದಾಗಿ ಪ್ರತ್ಯಕ್ಷ ದುರ್ಬಲ. ಆತ್ಯಂತಿಕ ಪ್ರಾಮಾಣ್ಯವಿದ್ದರಿಂದ ಫಾರ್ಎವರ್ ಎಟರ್ನಿಟಿ, ಪ್ರಾಮಾಣ್ಯ ಫಾರ್ ಎಟರ್ನಿಟಿ ಅನ್ನುವಂತಹದ್ದುಂಟು ಆಗಮಕ್ಕೆ. ಟೆಂಪರರಿ ಆಗಿರುವಂತಹ ಆ ಪ್ರಾಮಾಣ್ಯವಿದೆ ಪ್ರತ್ಯಕ್ಷಕ್ಕೆ, ಆದ್ದರಿಂದ ಪ್ರತ್ಯಕ್ಷಕ್ಕಿಂತಲೂ ಆಗಮ ಪ್ರಬಲ ಅಂತ ದೌರ್ಬಲ್ಯ ಪ್ರಾಬಲ್ಯಗಳನ್ನು ಹೇಳುತ್ತಿದ್ದಾರೆ. ಆಗ ನೀನು ಹೇಳಿದಂತೆ ಇದ್ದರೆ ಆಗ ಸರಿ, ಆದರೆ ನಚ ಉಭಯ ಪ್ರಾಮಾಣ್ಯ ಸಾಕ್ಷಿ ವೇದ್ಯತ್ವೇ. ಪ್ರತ್ಯಕ್ಷದ ಪ್ರಾಮಾಣ್ಯವನ್ನು ಸಾಕ್ಷಿಯೇ ಗ್ರಹಣ ಮಾಡುತ್ತಿದೆ, ಆಗಮದ ಪ್ರಾಮಾಣ್ಯವನ್ನು ಸಾಕ್ಷಿಯೇ ಗ್ರಹಣ ಮಾಡುತ್ತಿದೆ. ಹೀಗಿರುವಾಗ ಪ್ರತ್ಯಕ್ಷ ದುರ್ಬಲ ಪ್ರಬಲ ಎಂದು ಹೇಳುವುದಕ್ಕೆ ಏನು ಕಾರಣ? ನಚ ಉಭಯ ಪ್ರಾಮಾಣ್ಯ ಸಾಕ್ಷಿ ವೇದ್ಯತ್ವೇ ತಿಳಿಯುತ್ತೆ ಇತ್ಯಾಶಯಮಾನ್ ಪ್ರತ್ಯಕ್ಷ ತಾತ್ಕಾಲಿಕಂ ಪ್ರಾಮಾಣ್ಯಂ. ಪ್ರತ್ಯಕ್ಷಕ್ಕೆ ತಾತ್ಕಾಲಿಕವಾದ ಪ್ರಾಮಾಣ್ಯವಿದೆ, ಆಗಮಸ್ಯ ಆತ್ಯಂತಿಕಂ ಆತ್ಯಂತಿಕ ಪ್ರಾಮಾಣ್ಯವಿದೆ ಅಂತನ್ನುವ ವಿಭಾಗವನ್ನೇನು ಅದ್ವೈತಿಗಳು ಹೇಳುತ್ತಾರೋ ಅದನ್ನು ತಾವದ ಪಾಕರೋತಿ ಅದನ್ನು ಮೊತ್ತ ಮೊದಲು ಖಂಡನೆ ಮಾಡುತ್ತಾರೆ ಶ್ರೀಮದಾಚಾರ್ಯ. ಈ ಪ್ರಾಮಾಣ್ಯದಲ್ಲಿ ಏನು ತಾತ್ಕಾಲಿಕ ಅಥವಾ ಪರ್ಮನೆಂಟ್ ಅಂತನ್ನುವಂತಹ ಶಾಶ್ವತವಾದ ಆತ್ಯಂತಿಕವಾದ ಪ್ರಾಮಾಣ್ಯ ತಾತ್ಕಾಲಿಕವಾದ ಪ್ರಾಮಾಣ್ಯ ಅಂತನ್ನುವ ಮಾತಿದೆ, ಈ ಮಾತೇ ಅಬದ್ಧ. ಸರ್ವಥಾ ಹೀಗೆ ಇಲ್ಲೇ ಇಲ್ಲ. ತಾತ್ಕಾಲಿಕವಾದ ಪ್ರಮಾಣ ಅಂದ್ರೆ ಏನರ್ಥ? ಒಂದು ಸಲ ಪ್ರಮಾಣ, ಇನ್ನೊಂದು 10 ನಿಮಿಷ ಪ್ರಮಾಣ, 10 ನಿಮಿಷ ಅಪ್ರಮಾಣ. ಒಂದು ತಾಸು ಪ್ರಮಾಣ, ಒಂದು ತಾಸು ಅಪ್ರಮಾಣ. ಒಂದು ವರ್ಷ ಪ್ರಮಾಣ, ಎರಡನೇ ವರ್ಷ ಅಪ್ರಮಾಣ. ಇದೀಗ ಆಗಲಿಕ್ಕೆ ಸಾಧ್ಯ? ಅನಿತ್ಯವಾಗುವುದು ಅಪ್ರಮಾಣ ಎಂದರೆ ಹೇಳಿದ ಮಾತು ಸುಳ್ಳು, ಸುಳ್ಳೇಗಾಗ್ತದೆ, ಅನಿತ್ಯವಾಗ್ತದೆ. ಅಂದರೆ ಉದಾಹರಣೆಗೆ ನಾನು ಹೇಳ್ತೇನೆ, ನಿಮಗೊಂದು ಉದಾಹರಣೆ ಕೊಡ್ತೇನೆ, ನಿಮಗೊಂದು ಉದಾಹರಣೆ ಕೊಡ್ತೇನೆ. ಏನಂತ, ಬುಕ್ ಪಬ್ಲಿಕೇಶನ್ ಮಾಡ್ತಾರೆ, ಅದರ ಇನಾಗ್ರೇಷನ್ ಆಗ್ತದೆ. ಬುಕ್ ರಿಲೀಸ್ ಆದ ಮೇಲೆ, ರಿಲೀಸ್ ಆದ ದಿನ ಅವರು ಅನೌನ್ಸ್ ಮಾಡ್ತಾರೆ, ಇವತ್ತು ಸ್ವಾಮಿಗಳು ಈ ಉದ್ಘಾಟನೆಯನ್ನು ಮಾಡಿದ್ದಾರೆ ಪುಸ್ತಕವನ್ನ. ಈ ಪುಸ್ತಕವನ್ನ ಯಾರಾದರೂ ಕೂಡ ಈ ಒಂದು ತಿಂಗಳಲ್ಲಿ, ಇಲ್ಲಿ ಸ್ವಾಮಿಗಳು ಒಂದು ತಿಂಗಳು ಇರ್ತಾರೆ, ಆ ಸ್ವಾಮಿಗಳು ಇರುವ ಒಂದು ತಿಂಗಳಲ್ಲಿ ಯಾರು ಖರೀದಿ ಮಾಡ್ತೀರೋ ಅವರಿಗೆ 3000 ರೂಪಾಯಿಯ ಪುಸ್ತಕವನ್ನ ನಾವು ಕೇವಲ 2000 ರೂಪಾಯಿಗೆ ಕೊಡ್ತೇವೆ ಅಂತ ಹೇಳ್ತ. ಆಮೇಲೆ ಒಂದು ತಿಂಗಳಾದ ಮೇಲೆ ಆ ನಿಯಮವನ್ನು ಬದಲಾಯಿಸಿ, ಇಲ್ಲ ನಾನು ಇನ್ನ ಮೇಲೆ ಕೊಡೋದಿಲ್ಲ, ಒಂದು ತಿಂಗಳಷ್ಟು ಕೊಡ್ತೇವೆ ಅಂತ ನಾವು ಪ್ರಾಮಿಸ್ ಮಾಡಿದ್ದೆವು, ಕೊಟ್ಟಿದ್ದೇವೆ, ಇನ್ನು ಮೇಲೆ ಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಯಥ ಪ್ರಕಾರ 3000 ರೂಪಾಯಿಗೆ ಕೊಡ್ತೇವೆ ಅಂತಂತಾರೆ. ಹಾಗಾದ್ರೆ ಹಿಂದಿನ ಮಾತು ಅಪ್ರಮಾಣವಾಗಿತ್ತ? ನಾವು 3000 ಬದಲಾಗಿ ಡಿಸ್ಕೌಂಟ್ ಕೊಟ್ಟು ನಾವು 2000 ಕೊಡ್ತೇವೆ ಅಂತ ಹೇಳಿದ ಮಾತು, ಇದು ಒಂದು ತಿಂಗಳು ಪ್ರಮಾಣವಾಗಿ ಎರಡನೇ ತಿಂಗಳು ಅಪ್ರಮಾಣವಾಯ್ತ. ಅದು ಅಪ್ರಮಾಣವಲ್ಲ, ನಾಶವಾಯಿತು, ಅದು ಅನಿತ್ಯವಾಯಿತು. ಅದಕ್ಕೆ ಟೈಮ್ ಲಿಮಿಟ್ ಇಟ್ಟಿದ್ದೆವು ಆ ನಿಯಮಕ್ಕೆ, ಹೊರತು ಅದು ಅಪ್ರಮಾಣ ಮಾಡುವುದಲ್ಲ, ಅಪ್ರಮಾಣ ಮಾಡುವುದಿಲ್ಲ, ನಾಶವಾಯಿತು. ನಾಶವೆಂದರೆ ಅಪ್ರಮಾಣವೆಂದರೆ ಸುಳ್ಳು. ಹಾಗಾದರೆ ಆ ಒಂದು ತಿಂಗಳು, ಯಾವ ಒಂದು ತಿಂಗಳಲ್ಲಿ ನಾವು ಕೊಂಡುಕೊಂಡರೆ 3000 ಬದಲಾಗಿ 2000 ಕೊಡ್ತೇವೆ ಅಂತ ಹೇಳಿದ್ರು, ಆಗಲೂ ಅವರು 2000 ಕೊಡೋದಿಲ್ಲದ